ಜಿ4 ಇದು ಸಖತ್ತಾಗಿರುತ್ತೆ, ಇಟ್ಕೊಂಬಿಡೋಣ ಒಂದು 4-5 ವರ್ಷ. ಸಾಯಿ ಮತ್ತು ನಮ್ಮ ಹರ್ಷ ಬಾಯ್ ಬರ್ತಡೆ ಇವತ್ತು. ಓ, ಯಾರೋ ಆಯಾಬುಸ ತಂದು ನಿಲ್ಸವ್ರೆ. ಅದು ಚಿಕ್ಕ ಎಕ್ಸಾಸ್ಟ್ ಇದೆ. ಟಾನಿಕು ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಎಲ್ಲರೂ ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಏನಪ್ಪ ಇದು, ಬರೀ ಮೀಟಪ್ ವಿಡಿಯೋಗಳೇ ಬರ್ತಾಯಿದೆ ಅಂತ ಅಂದ್ಕೋಬೇಡಿ, ಬೇರೆ ವಿಡಿಯೋಸ್ ಬರುತ್ತೆ. ಇದು ಒಂದು ಸ್ವಲ್ಪ ಚೆನ್ನಾಗಿದೆ, ಎಂಜಾಯ್ ಮಾಡ್ತಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ, ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಬರುತ್ತೆ. ಇವತ್ತು ಏನಪ್ಪ ವಿಷಯ, ಮತ್ತೆ ಏನು ಮೀಟಪ್ಪು ಅಂತಂದರೆ, ನಮ್ಮ ಮಿಸ್ಟರ್ 299 ಮತ್ತು ನಮ್ಮ ಶ್ರೀಹರ್ಷ ಮ್ಯಾಕ್ಸ್, ನಮ್ಮ ಸಾಯಿ ಬರ್ತ್ಡೇ, ಸಾಯಿ ಮತ್ತು ನಮ್ಮ ಹರ್ಷ ಬಾಯ್ ಬರ್ತ್ಡೇ ಇವತ್ತು. ಈ ವಿಶ್ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಬಿಡಿ, ಇದು ಒಂದು 5 ಡೇಸ್ ಆದಮೇಲೆ ಬರುತ್ತೆ ವಿಡಿಯೋ. ಏರ್ಲೈನ್ಸ್ಗೆ ಬಂದಿದ್ವಿ ಮೀಟಪ್ಗೆ. ಇಲ್ಲಿ ಬಂದರೆ ಇದೊಂಥರ ನಾವು ಯಾವಾಗ ಒಂದು ಪಾರ್ಕಿಂಗ್ ಇರಲ್ಲ, ಇಲ್ಲ ಜಾಮ್ ಇರುತ್ತೆ. ಒಗ್ಗರು ಜಾಗ ಸಿಕ್ತು ಸದ್ಯ, ಇಲ್ಲೇ ಪಾರ್ಕೊಂಡು ಹೋಗೋಣ. ಸರಿ ಹೋಯ್ತು. ಇಲ್ಲವ್ರಪ್ಪ ನಮ್ಮ ಬಾಯ್ಸ್ ಎಲ್ಲ ಲಾಸ್ಟಲ್ಲ ಇರ್ತಾರೆ. ನೋಡೋಣ ಬನ್ನಿ, ಎಲ್ಲವ್ರು ಇವರು ಬೈಕ್ಸು ಇಲ್ಲ. ಹಲೋ ಹಲೋ, ಎಲ್ಲಿದ್ದೀರಾ? ಓಕೆ, ಅಲ್ಲ ಯಾವುದು ಗಾಡಿ ಕಾಣಿಸ್ಲಿಲ್ಲ, ಅದಕ್ಕೆ ಕನ್ಫ್ಯೂಸ್ ಆದೆ. ಫಸ್ಟಲ್ಲ ಬಿಗಿನಿಂಗ್ ಅಲ್ಲಿ ರೈಟ್ ಅಲ್ಲ, ಫಸ್ಟಲ್ಲ ಬಿಗಿನಿಂಗ್ ಅಲ್ಲಿ ರೈಟ್ ಅಲ್ಲ ಅಂದೆ. ನಮ್ಮ ಜಯಂತ್ 900 ಇಲ್ಲೇ ಇದೆ. ಸೊ ಸ್ನೇಹಿತರೆ ಎಲ್ಲ ಬಂದಿದ್ದಾರೆ, ಯಾರು ಬೈಕ್ಸ್ ತಂದಿಲ್ಲ. ನಮ್ಮ ಜಯಂತ್ ಒಬ್ಬ ತಂದಿದ್ದಾನೆ, ಅವನು ಗೊತ್ತಲ್ವ ಯಾವಾಗೂ ಸೂಪರ್ ಬೈಕಲ್ಲ ಇರಬೇಕು, ಇಲ್ಲಾಂದರೆ ಅವ್ನು ದಿನಾನೇ ಕಳಿಯಲ್ಲ. ಎಲ್ಲಿದ್ದಾರೆ ನೋಡ ಬನ್ನಿ. ಅಲ್ಲ ಶೀಶ ಪಕ್ಕ ತಂದರು, ಮೇ ಬಿ ನಾ ಅಲ್ಲಿ ನೆನ್ನೆ ಅಲ್ಲಿ ಊಟ ಮಾಡಿದೆ, ಪ್ರಾಬ್ಲಿ ಅಲ್ಲೇ ಇರಬೇಕು. ನಲ್ಲ ಹೇಳ್ತಿರೋದು ಅನ್ಸುತ್ತೆ, ನೋಡೋಣ. ಅಲ್ಲ ಇಲ್ಲೇ ಅವ್ರೆ ನೋಡಿ. ಮ್ಯಾಚ್ ಲೈಕ್ ಸ್ನೇಹಿತರೆ, ರಿಟರ್ನ್ ಹೊರಟ್ವಿ, ಎಲ್ಲ ಹೊರಟ್ರು. ನಾನು ತುಂಬ ಲೇಟಾಗಿ ಬಂದೆ, ಹಂಗಾಗಿ ಹರ್ಷ ಬಾಯಿ ಹೊರಟೋಗಿದ್ರು, ಸಾಯಿ ಇದ್ದ, ಸಾಯಿನೂ ಹೊರಟ್ಬಿಟ. ರೈಟ್ಗೆ ಹೋಗ್ತಾವ್ರೆ ಬಾಯ್ಸ್, ಮೊಪ್ಯಾಡ್ ಎಲ್ಲ ಫುಲ್ ಲೀನ್ ಮಾಡ್ತಾರಲ್ಲ ಗುರುವರು. ಸೊ ಈಗ ಇಲ್ಲಿಂದ ಶೆಲ್ಗೆ ಹೊಟ್ಟಿದ್ದೀವಿ. ಶೆಲ್ಲಲ್ಲಿ ಕಾಫಿ ಗಿಫಿ ಕುಡಿಯೋಣ ಅಂತ, ಕಾಫಿಯನ್ನು ಕುಡಿದು ರಿಟರ್ನ್ ಮನೆಗೆ ಹೋಗೋದಷ್ಟೆ. ನೋಡಿ ಆಡಿ ಹತ್ರ ಬಂದಿದ್ದೆ, ನೋಡಿ ಆಡಿ ಬೆಂಗಳೂರು ಆಡಿ ಶೋರೂಮ್. ಮತ್ತು ನಿಮ್ಗೆ ಇನ್ನೊಂದು ಶೋರೂಮ್ ತೋರಿಸ್ತೀನಿ ಬನ್ನಿ. ಯಾವುದು ಗೊತ್ತಾ? ಇಲ್ಲಿದೆ ನೋಡಿ, ಹೋಂಡಾ ಬಿಗ್ ವಿಂಗ್.
ಎಲ್ಲ ಸೂಪರ್ ಬೈಕ್ಸ್ ಇಲ್ಲೇ ಸಿಗೋದು. ಹೋಂಡದು ಮೈನ್ ಶೋರೂಮ್ ಇದು, ವಿಠಲ್ ಮಲ್ಯ ರೋಡಲ್ಲಿ ಇದ್ದೀವಿ. ಒಳ್ಳೆ ಕಾರ್ ಸಿಗುತ್ತೆ ಇಲ್ಲಿ ಬಂದು ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು. ಒಳ್ಳೆ ಕಾರ್ಸು, ಒಳ್ಳೆ ಒಳ್ಳೆ ಬೈಕ್ಸು ಎಲ್ಲ. ಏನಿದೆ ಇಲ್ಲಿ? ನಾರ್ಮಲ್ ನಾರ್ಮಲ್ ಆಗಿರ್ಲಿ. ಫ್ಯೂ ಮೊಮೆಂಟ್ಸ್ ಲೇಟರ್. ಸೊ ಸ್ನೇಹಿತರೆ, ಶೆಲ್ಲಲ್ಲಿ ಕಾಫಿ ಕುಡಿದ್ವಿ, ಚೆನ್ನಾಗಿತ್ತು. ಈಗ ಓವರ್ ಟೈಮ್ ಮನೆ ಕಡೆ. ಯಾರು ಆಯಾಬುಸ ತಂದು ನಿಲ್ಸವ್ರೆ. ಅದು ಚಿಕ್ಕ ಎಕ್ಸಾಸ್ಟ್ ಇದೆ, ಆಸ್ಟಿನ್ ರೇಸಿಂಗ್. ಇದೇ ರೋಡಲ್ಲಿ ನೋಡಿ, ರೈಟಲ್ಲಿ ಬಿ ಎಮ್ ಡಬ್ಲ್ಯೂ ಶೋರೂಮು, ಹಾರ್ಲಿ ಶೋರೂಮು, ನಮ್ಮದು ಎ ಜಿ ವಿ ಡೈನಿಶ್ ಶೋರೂಮು ಎಲ್ಲ ಎಲ್ಲ ಇರೋದು. ಇಲ್ಲಿತ್ತು ಮೊದಲು ಟ್ರ್ಯಾಂಪ್ ಶೋರೂಮು, ಎತ್ಬಿಟ್ರು. ಈಗ ಮುಂದೆ ಇದೆ, ತೋರಿಸಿ ಮನೆ ಅದನ್ನು. ಒಳ್ಳೆ ಬೈಕ್ಸ್ ಇರ್ತವೆ, ತೋರಿಸ್ತೀನಿ ಇದ್ರೆ. ಕ್ಲೋಸಾ ಶೋರೂಮ್? ಹಾಂ ನೋಡಿ ಸ್ನೇಹಿತರೆ, ಇದೆ ಶೋರೂಮ್ ಕ್ಲೋಸು. ಮೇಲೆಲ್ಲ ಬೈಕ್ಸ್ ಇದೆ, ಕ್ಲೋಸ್ ಆಗಿದೆ ಶೋರೂಮ್. ಲೇಟ್ ಆಗಿದೆಯಲ್ಲ, ಅಷ್ಟೊತ್ತು ಕ್ಲೋಸ್ ಆಗಿಬಿಡಿ. ಸೊ ಸ್ನೇಹಿತರೆ, ಏನಂದರೆ ಒಂದು ಪೋಲ್ ಹಾಕಿದ್ದೀನಿ, ಎಸ್ 1000 RR 10 RR ಅಯಾಬುಸನ ಅಂತ. ಎಲ್ಲ ಹೋಗಿ ವೋಟ್ ಮಾಡಿ. ಇನ್ನೊಂದು 3 months, ಐ ಥಿಂಕ್ 3 months ಇಲ್ಲ, ಇನ್ನೂ ಸ್ವಲ್ಪ ದಿನ ಇರುತ್ತೆ ಅಂದರೆ ನಾನು ಗಾಡಿ ತಗೊಳ್ಳೋವರೆಗೂ ವೋಟ್ ಮಾಡಿ ನೋಡೋಣ. ಯಾವುದಕ್ಕೆ ಜಾಸ್ತಿ ವೋಟ್ ಬರುತ್ತೋ ಗೊತ್ತಾಗತ್ತೆ, ಯಾರು ಜಾಸ್ತಿ ಲೈಕ್ ಯಾವ ಬೈಕ್ ಮಾಡ್ತ ಅಂತ. ನನಗೂ ಸ್ವಲ್ಪ ಡಿಸೈಡ್ ಮಾಡೋಕ್ಕೆ ಬೈಕ್ ಯಾವುದು ಅಂತ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಹೋಗಿ ವೋಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬೇ ಮಾಡಲ್ಲ ಅಂತೀರಾ, ಎಷ್ಟು ಹೇಳಿದ್ರು. 10K ಟಚ್ ಆಗಲಿ ಅಂದ್ಕೊಂಡಿದ್ದೆ ನಾನು ನ್ಯೂ ಇಯರ್ ಅಷ್ಟರಲ್ಲಿ. ನ್ಯೂ ಇಯರ್ ಎಲ್ಲ ಆಗೋಯ್ತು, ನನ್ನ ಬರ್ಡೇನೂ ಆಗೋಯ್ತು, ಬರ್ಡೇಗೂ ಆಗಿಲ್ಲ. ಇನ್ನೆಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಕಂಟೆಂಟ್ ಏನೋ ಮಾಡಬೇಕು ಅಂತ ನಮಗೂ ಒಂದು ಜೋಶ್ ಸಿಗಬೇಕಲ್ಲ. ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ರೆ, ವ್ಯೂಸ್ ಬರ್ತಾಯಿದ್ರೆ, ಒಂದು ಖುಷಿಗಾದರೂ ಏನಾದ್ರು ಒಂದು ಮಾಡ್ತೀವಿ, ಒಳ್ಳೆ ಕಂಟೆಂಟ್ ಮಾಡೋಣ ಇನ್ನೊಂದು ಅಂತ. ಯಾವಾಗ ವ್ಯೂಸ್ ಬರಲ್ಲ, ಇದು ಬರಲ್ಲ, ನಮಗೂ ಜೋಶ್ ಹೋಗ್ಬಿಡುತ್ತೆ. ಸ್ಯಾಮ್ಸಂಗ್ ನಮಗೂ ಜೋಶ್ ಕಡಿಮೆ ಆಗೋಗ್ಬಿಡುತ್ತೆ. ಏನ್ಗಿರು ಇಷ್ಟೆಲ್ಲ ಮಾಡಿದ್ರು ಏನು ವ್ಯೂಸೇ ಬರಲ್ಲ, ಸಬ್ಸ್ಕ್ರೈಬೇ ಮಾಡಲ್ಲ ಅಂತ. ಇನ್ನೂ ಬೇಕು, ಇನ್ನೂ ಸಪೋರ್ಟ್ ಬೇಕು ಬೇಕು. ಒಳ್ಳೆ ವೀಡಿಯೋಸ್ ಮಾಡ್ಬೇಕನ್ನ, ಒಳ್ಳೆ ಸಪೋರ್ಟ್ ಬೇಕು. ನಮಗೂ ಒಂದು ರೆಕಗ್ನೈಸೇಷನ್ ಸಿಕ್ಕಾಗೇ ನಮಗೂ ಇಲ್ಲಣ್ಣ ಹೋಗಿ ಸ್ವಲ್ಪ ಖುಷಿಯಿಂದ ಒಂದು ಬೈಕ್ ರಿವ್ಯೂವೋ ಏನೊಂದು ಮಾಡೋಕ್ಕೆ ಒಂದು ಜೋಶ್ ಇರುತ್ತೆ. ಹಂಗಾಗಿನೇ ಅದಕ್ಕೋಸ್ಕರನೇ ಇಷ್ಟು ಹೇಳ್ತೀನಿ ನಾನು ಯಾವಾಗೋ, ಇಲ್ಲಾಂದರೆ ಯಾಕೆ ಹೇಳ್ತೀನಿ ಹೇಳಿ. ಯಾವ ರೂಟ್ ಹೋಗೋಣ? ಇದೇ ರೂಟ್ ಹೋಗೋಣ ಬನ್ನಿ, ನಮ್ಮ ಹಲಸೂರು ರೂಟೇ ಇದೇ ಬೆಸ್ಟು. ಟ್ರಾಫಿಕ್ಕಲ್ಲಿ ಇದ್ರೆ ಸಾಕು, ಬಂದಿದ್ದು ವೇಸ್ಟ್ ಆಯಿತು, ಬೇಜಾರಾಯಿತು. ಅಟ್ಲೀಸ್ಟ್ ಬಂದಿದ್ರೆ ಹುಡುಗ್ರ ಜೊತೆ ಸ್ವಲ್ಪ ಹತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಜಸ್ಟ್ ಬಂದೆ, ಒಂದು 15 ನಿಮಿಷ ಮಾತಾಡಿಸ್ದೆ, ಹಂಗೆ ರಿಟರ್ನ್ ಅಲ್ಲಿಂದ ಬಂದ್ಬಿಟ್ವಿ. ಪಾಪ ನಾನು ಒಬ್ಬನೇ ಅಂತ ನಮ್ಮ ಹೈಪರ್ಟೆನಾರು ನಿಯರ್ಬೈ ಕಾಫಿ ಕುಡಿಯೋಣ ಬನ್ನಿ ಅಂತ ಕರ್ಕೊಂಡೋದ್ರು ಶೆಲ್ಗೆ. ಥ್ಯಾಂಕ್ ಯು ನಿರ್ಭಯ್ ಹೈಪರ್ಟೆನಾರ್. ಎಲ್ಲರೂ ಗಾಡಿ ಸೇಲ್ ಮಾಡ್ತಾಯಿದ್ದೀವಿ, ಯಾವಾಗ ಅಪ್ಗ್ರೇಡ್ ಮಾಡ್ತೀವೋ ಗೊತ್ತಿಲ್ಲ. ಹಿಂಗೆ ಹೆಂಗೆ ಇದಾಗ್ಬಿಡುತ್ತೆ, ಇಲ್ಲಾಂದರೆ ಸ್ವಲ್ಪ ಜನ ಆದರೂ ಇರಬೇಕು. ಮೆಟ್ರೋ ಹೋಗ್ತಾಯಿದೆ ನೋಡಿ,
ಸ್ವಲ್ಪ ಜನ ಆದರೂ ಓಡಿಸ್ತಾ ಇರಬೇಕು. ಇರೋ ಬರೋ ಮೇಯ್ನ್ ಮೇಯ್ನ್ ಕ್ಯಾಂಡಿಡೇಟ್ಗಳೆಲ್ಲ ಗಾಡಿ ಕೊಡ್ತಾ ಇದ್ದೀವಿ, ಏನು ಕತೆ ಅಂತ ಗೊತ್ತಿಲ್ಲ. ನೋಡೋಣ ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಇರಲಿ, ಒಳ್ಳೆ ಗಾಡಿ ಅಪ್ಗ್ರೇಡ್ ಮಾಡೋಣ. ಇನ್ನೇನು ಹೇಳೋಣ, ಅಷ್ಟೇ ಸ್ಟೋರಿ ಹೇಳ್ತಾ ಇದ್ದೀನಿ ಅನ್ಕೊಂಬಿಡ್ತೀರ. ಆಮೇಲೆ ಸ್ವಲ್ಪ ಮಾತಾಡೋದಿತ್ತು, ಯಾವಾಗ ನಾನು ಲೈವ್ ತಗೋತೀನಿ, ಲೈವಲ್ಲಿ ಮಾತಾಡೋಣ ಡೈರೆಕ್ಟ್. ಏನೋ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ಏನಪ್ಪ ಹ್ಞೂ ಮ್ಯಾಟ್ರ್ ಏನಪ್ಪ ಅಂತಂದರೆ, ನಾನೊಂದು ಗಾಡಿ ಅಪ್ಗ್ರೇಡ್ ಆಗಬೇಕು ಅಂತಿದ್ದೆ. ಐ ಥಿಂಕ್ ತುಂಬ ಜನ ನನ್ನ ಫೋನ್ ನನ್ನ ವಿಡಿಯೋ ಕರೆಕ್ಟಾಗಿ ನೋಡ್ರೆ ಹೋದರೆ ನನ್ನ ಫೋನಲ್ಲಿ ಯಾವ ವಾಲ್ಪೇಪರ್ ಇತ್ತು ಅಂತ ಗೊತ್ತಿರುತ್ತೆ ನಿಮಗೆ. ಯಾವುದಂತಾನೆ ಹೇಳ್ಬಿಡ್ತೀನಿ ತೊಗೊಳ್ಳಿ, ಅದರಲ್ಲಿನೂ ನೋಡ್ಕೊಂಬಿಡಿ ವಾಲ್ಪೇಪರ್ ಯಾವುದು ಅಂತ. ಸಾರಿ, ಯಾವುದಿದೆ ಗೊತ್ತಾಯ್ತಲ್ವಾ. ಸೊ ಈ ಗಾಡಿ ಆ್ಯಕ್ಚುಲಿ ನಂದು ಬಜೆಟ್ ಅಷ್ಟು ಇರಲಿಲ್ಲ, ಒಂದು 10 hours ಅಷ್ಟೇ ಬಜೆಟ್ ಇದ್ದಿದ್ದು. ಇದು ಈ ಗಾಡಿ ಒಂದು ಅಪ್ರಿಲಿಯ ಶೋರೂಮಲ್ಲಿ, ಅಂದರೆ ಶೋರೂಮಲ್ಲಲ್ಲ ಫ್ಯಾಕ್ಟ್ರಿಯಲ್ಲಿ ಒಂದು ಗಾಡಿ ಇದೆ ಅಂತ ಗೊತ್ತಾಯಿತು. ಅದು 2021 ಅಂದರೆ ಹಳೆ ಗಾಡಿ, 2 years ಓಲ್ಡು. ನಮಗೇನು ಗಾಡಿ ಚೆನ್ನಾಗಿರುತ್ತೆ, ಹಳೆ ಮಾಡೆಲ್ ತಾನೇ, ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ತೊಗೊಳೋಣ, ಇನ್ನೇನು ಪರ್ಮನೆಂಟಾಗಿ ಇಟ್ಕೊಳ್ಳೋಣ ಗಾಡಿ, ಅದಕ್ಕಿಂತ ಪವರ್ಫುಲ್ ಇನ್ನೇನಿದೆ. ಫ್ಯಾನಿಗೆಲ್ಲ V4 ಬರುತ್ತೆ, ಅದಕ್ಕಿಂತ ಪವರ್ಫುಲ್ಲು V4ಗಳು. ಹೆಸರು ಎಲ್ಲ ಬೇರೆ ಥರ ಬಿಡಿ, ಇದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ನ್ಯಾಚುರಲಿ ಆಸ್ಪಿರೇಟೆಡ್ಗೂ ಸೂಪರ್ ಚಾರ್ಜರ್ಗೂ ಬೇರೆ. V4 ಇದು ಸಖತ್ತಾಗಿರುತ್ತೆ, ಇಟ್ಕೊಂಬಿಡೋಣ ಒಂದು 4-5 years ಚೆನ್ನಾಗಿ ಓಡಿಸೋಣ, ಆಮೇಲೆ ADB ತೊಗೊಳೋಣ ಅಂತೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಅವಾಗಿಂದ ಇದು ವಾಲ್ಪೇಪರ್ ಇರೋದು, ನೋಟಿಸ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಹಳೆ ವಿಡಿಯೋಸಲ್ಲೆಲ್ಲ. ಏನಾಯಿತು, ನಾನು ಆ ಸೇಲ್ಸ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೆ ಅಪ್ರಿಲಿಯಲ್ಲಿ, ಅವರು ಇದೆ ಸರ್ ಅಂತೆಲ್ಲ ಕನ್ಫರ್ಮ್ ಮಾಡಿದರು, ಒಂದು ಗಾಡಿ ಇದೆ ಕೊಡ್ತೀವಿ ಅಂತೆಲ್ಲ ಹೇಳಿದರು. ಬಟ್ ಅವರು ಏನು ಹೇಳಲೇ ಇಲ್ಲ. ಆಮೇಲೆ ನಾನು ಶೋರೂಮ್ ಕಡೆಗೂ ಹೋಗಿ ಬಂದೆ, ಐ ಥಿಂಕ್ ಒಂದು 3 times ಶೋರೂಮ್ಗೆ ಹೋಗಿ ಬಂದಿರ್ತೀನಿ, ಒಂದು 5-6 times ಸೇಲ್ಸ್ ಅವ್ರ ಹತ್ರ ಮಾತಾಡಿರ್ತೀನಿ, ಶೋರೂಮಲ್ಲಿ ಬೇರೆಯವ್ರ ಹತ್ರ ಮಾತಾಡಿದೆ, ಎಲ್ಲ ಪ್ರೈಸ್ ಹೇಳ್ತೀವಿ 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 ಅಂತಲೇ ಸತಾಯಿಸಿದ್ರು, ಹೇಳಲೇ ಇಲ್ಲ ಲಾಸ್ಟ್ಗೆ ಪ್ರೈಸು. ಆಮೇಲೆ ನಾನೇ ಸುಮ್ಮನೆ ಆಗೋಗ್ಬಿಟ್ಟೆ. ಈಗ ಅವರು ಇನ್ನೊಬ್ರು ಯಾರಿಗೋ ಸೇಲ್ ಮಾಡಿದ್ದಾರೆ, ಬಿಕಾಸ್ ಅದು ಫ್ಯಾಕ್ಟ್ರಿಯಲ್ಲಿ ಇದ್ದಿದ್ದು, ಬೇರೆ ಕಡೆ ಎಲ್ಲ ನಾನು ಸೇಲ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬೆಂಗಳೂರಿಗೆ ಕೊಟ್ಟಿದ್ದಾರೆ ಅದೇ ಶೋರೂಮಿಂದಾನೆ, ಇರೋದೇ ಒಂದು ಶೋರೂಮ್ ಅದು ಆ್ಯಕ್ಚುಲಿ. ಏನು ಅವ್ರಿಗೇನು ಇಂಟ್ರೆಸ್ಟ್ ಇಲ್ವಾ ಅಥವಾ ಅವ್ರಿಗೆ ಬೇಕಿರೋರಿಗೆ ಮಾತ್ರನೇ ಕೊಡ್ತಾರೋ ಏನೋ ಗೊತ್ತಿಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು ಅವ್ರ ಶೋರೂಮು. ಬಟ್ ಅದು ಪರ್ಸ್ನಲ್ ವಿಷಯ ಅಲ್ವಲ್ಲ, ಶೋರೂಮ್ ಅಂದಮೇಲೆ ಎಲ್ಲರಿಗೂ ಸೇಲ್ಸ್ ಮಾಡಬೇಕು, ಕಸ್ಟಮರ್ ಕೇಳಿದಾಗ ಹೇಳಬೇಕು. ಅದನ್ನು ಬಿಟ್ಟು ಅವರು ಅವ್ರಿಗೆ ಬೇಕಿರೋರಿಗೆ ಕೊಡೋಂಗಿದ್ರೆ ಗಾಡಿ ಇಲ್ಲ ಅಂತ ಹೇಳ್ಬಿಡ್ಬೋದಿತ್ತು. ರೀಸನ್ ಹೇಳ್ಬಿಟ್ಟಿದ್ದಿದ್ರೆ ಇಲ್ಲ ಗಾಡಿನೇ ಇಲ್ಲ ಆ ಥರ, ಇಲ್ಲ ಬೇರೆಯವ್ರಿಗೆ ಆಗೋಗಿದೆ ಅಂದರೆ ಸುಮ್ಮನೆ ಹೋಗ್ತಿದ್ದೆ. ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಯಾರಿಗೋ ಗಾಡಿ ಕೊಟ್ಟರು, ನಂಗೆ ಸ್ವಲ್ಪ ಹರ್ಟ್ ಆಯಿತು. ಯಾಕಂದರೆ ಗಾಡಿ ಇದ್ದಿದ್ದು ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ, ನಮಗೆ ನಮ್ಮ ಸರ್ಕಲ್ ಇದ್ದಾರಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ಸರ್ಕಲಿಂದ ಗೊತ್ತಾಯ್ತು ನನಗೆ ಒಂದು ಗಾಡಿ ಇದೆ ಅಂತ. ಬಟ್ ಅವ್ರು ಹೇಳಲೇ ಇಲ್ಲ. ಆಮೇಲೆ ಯಾರ್ಯಾರಿಗೋ ವಿಷಯ ಹೋಗಿ ತಗೊಂಡಿದ್ದಾರೆ ಬೇರೆಯವರು. ಅಪ್ರಿಲ್ ಮೊದಲೇ ಸೇಲ್ಸ್ ಇಲ್ಲ, ಈ ಥರ ಬಂದಿರೋ ಕಸ್ಟಮರ್ನೂ ಈ ಥರ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇದಂಗೆ ಇವತ್ತು ಲಾಸ್ಟ್ ವಾಲ್ಪೇಪರು, ನಾನು ಚೇಂಜ್ ಮಾಡ್ತೀನಿ, ಅದ್ರ ಮೇಲೆ ಆಸೆ ಬಿಟ್ಟಿದ್ದೀನಿ ಇನ್ನು ಅಪ್ರಿಲ್ ಕಡೆ. ಅದಕ್ಕೆ ನನ್ನ ಲೀಸ್ಟಲ್ಲೂ ಅಪ್ರಿಲ್ ಇಲ್ಲ, ನೋಡಿರ್ಬೋದು ನೀವು ಯೂಟ್ಯೂಬ್ ಪೋಲಲ್ಲಿ ಯಾರು ಕಮೆಂಟು ಮಾಡಿದರು, ಅದು ಗ್ಯಾಪ್ಗೆ ಬಂದ ಹೇಳ್ದೆ ಈಗ ನಾನು ಅದನ್ನು. ಅಪ್ರಿಲ್ ನನ್ನ ಲಿಸ್ಟ್ ಇಲ್ಲ ಇನ್ನು, ಅಷ್ಟೇ ತೆಗೆದಾಕ್ತಾ ಇದ್ದೀನಿ. ತೆಗ್ದಾಕೋಗ್ರು ಏನು ನೀನು ತಗೊಂಡಿಲ್ಲ ಅಂದ್ರೆ ಏನು, ಓಕೆ ಏನು ಮಾಡೋಕ್ಕಾಗಲ್ಲ. ಒಬ್ಬ ಒಳ್ಳೆ ರೈಡರನ್ನು ಕಳ್ಕೊಂಡಿದ್ದೀರ ನೀವು, ನನ್ನ ಕೈಲಿ ಇದೀರ ತೋರಿಸ್ತಿದ್ದೆ ಅದನ್ನು, ಗಾಡಿ ಹೆಂಗೆ ಬೆಂಕಿ ಹೆಂಗೆ ಓಡಿಸ್ಬೇಕು ಅಂತ ಆಸೆ ಇತ್ತು ನನಗೆ. V4 ಅಲ್ವಾ, ಮಸ್ತ್ ಪವರ್ಫುಲ್ ಗಾಡಿ ಅದು. ಓಕೆ ಎನಿವೇಸ್, ತುಂಬ ಜನ ಹೇಳ್ತಾಯಿದ್ರು ಎಕ್ಸ್ಕ್ಲೂಸಿವ್ ಬೈಕ್ ಅದು ಅಂತ, ನಾನು ತುಂಬ ಜನಕ್ಕೆ ಹೇಳ್ತಿದ್ದೆ ಆದರೂ ಪರವಾಗಿಲ್ಲ, ತುಂಬ ರೇರ್ ಬೈಕು. ನನಗೆ ತುಂಬ ಜನ ಹೇಳಿದ್ದೆ ಅಂದರೆ KTM ಇನ್ಶಿಯಲ್ ಪವರ್ ಎಲ್ಲ ಇದೆಯಲ್ವಾ, 10 hours ಎಲ್ಲ ಮ್ಯಾಚ್ ಮಾಡಲ್ಲ ಬಿಗಿನಿಂಗಲ್ಲಿ, ಟಾಪ್ ಸ್ಪೀಡ್ ಏನೋ ಹೋಗುತ್ತೆ. ಆ ಇನಿಷಿಯಲ್ ಪವರ್ ನಿನಗೆ ಆ್ಯಕ್ಚುಲಿ 790 ಏನಿದೆ ಇನಿಷಿಯಲಲ್ಲಿ ಅದಕ್ಕಿಂತ ಕಡಿಮೆ ಅನಿಸುತ್ತೆ 10 hours ಅಂತೆಲ್ಲ ಹೇಳಿದರು. ಅದಕ್ಕೆ ನಾನು V4ಗೆ ಹೋಗಬೇಕು ಅಂತ ನೋಡಿದ್ದೆ, ನನಗೆ ಡುಕಾಟ್ ಇಷ್ಟ ಇರಲಿಲ್ಲ, ಅದಕ್ಕೇ ಅಪ್ರಿಲ್ ಅಂತ ಅಂದ್ಕೊಂಡಿದ್ದೆ. ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ, ಅದೃಷ್ಟ ಇಲ್ಲ.
ನೋಡೋಣ, ನಮ್ಮ ಲಕ್ ಯಾವ್ದು ಇದೆಯೋ ಅಂತ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಇನ್ನೂ ಯಾವುದು ಫೈನಲ್ ಮಾಡಿಕೊಂಡೇ ಇಲ್ಲ. 2 ಮಂತ್ಸಲ್ಲಿ ಯಾವುದೋ ಒಂದು ಫೈನಲ್ ಮಾಡ್ತೀನಿ.